ಮಂಡ್ಯದಲ್ಲಿ ಇವತ್ತು 62 ಕೊರೋನಾ ಕೇಸ್ಗಳು ಕಂಡುಬಂದಿದ್ದಾವೆ. ಸರ್ಕಾರದ ವಿರುದ್ಧ ಮಂಡ್ಯದಲ್ಲಿ ಸಿಎಸ್ ಪುಟ್ರಾಜು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಂಡ್ಯದಲ್ಲಿ ಇವತ್ತು 62 ಕೊರೋನಾ ಕೇಸ್ಗಳು ಕಂಡುಬಂದಿದ್ದಾವೆ. 62 ಪಾಸಿಟಿವ್ ಕೇಸ್ಗಳು ಕಂಡುಬಂದಿದ್ದಾವೆ. ಸರ್ಕಾರದ ವಿರುದ್ಧ ಮಂಡ್ಯದಲ್ಲಿ ಸಿಎಸ್ ಪುಟ್ರಾಜು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಂಡ್ಯ ವಿಚಾರದಲ್ಲಿ ಕಾಳಜಿ ತೋರಿಸಿ ಅಂತ ಆಗ್ರಹಪಡಿಸಿದ್ದಾರೆ. ಸಚಿವ ನಾರಾಯಣಗೌಡ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಲ್ಲಿ ಕೂತು ನಿಯಂತ್ರಣ ಅಸಾಧ್ಯ, ಜಿಲ್ಲೆಗೆ ಬಂದು ಕೆಲಸ ಮಾಡಿ ಅಂತ ತಾಕೀತು ಮಾಡಿದ್ದಾರೆ. मुख्यमंत्री कई मुगद विनती कोविड 19 वैरस स्फोट है इवत जिला मंत्री बहुत बंगलूर कूतकू नियंत्रण मातने तत्क्षण मंड्य बरबू जिले हम जनप्रतिनिधि बहुमुख्यवाद जवाबारियाल के जो सेरक अगत्य है रीति इडी जिले जन आतंकल इडी कोविड 19 प्रारंभ आद दिन इष्ट प्रमाण जिले सोंक इतिहास एलू इला ಸಿಎಸ್ ಪುಟ್ರಾಜ್ ಅವರು ಹೇಳ್ತಾ ಇರತಕ್ಕಂತದ್ದು ಅಲ್ಲಿ ಸಚಿವರುಗಳು ವಾಪಸ್ ಮಂಡ್ಯಕ್ಕೆ ಬಂದು ಕೂತ್ಕೊಂಡು ಕೆಲಸ ಮಾಡಬೇಕು, ಬೆಂಗಳೂರಲ್ಲಿ ಕೂತ್ಕೊಂಡು ಕಂಟ್ರೋಲ್ ಮಾಡಕಾಗಲ್ಲ ಅಂತ. ಇನ್ನು ಮಂಡ್ಯದ ಸಿಚುಯೇಷನ್ ಇವತ್ತು ಸ್ವಲ್ಪ ಜಾಸ್ತಿನೇ ಇದೆ. 62 ಕೊರೋನಾ ಪಾಸಿಟಿವ್ ಕೇಸ್ಗಳು ಕಂಡು ಬಂದಿದ್ದಾವೆ. 10 ವರ್ಷದ ಒಳಗಿನ 7 ಮಕ್ಕಳಿಗೆ ಸೋಂಕು ಕಂಡು ಬಂದಿದೆ. 29 ಮಹಿಳೆಯರು, 33 ಪುರುಷರಿಗೆ ಕೊರೋನಾ ಕಂಡು ಬಂದಿದೆ. 50 ವರ್ಷ ದಾಟಿದ 8 ಮಂದಿಗೆ ಕೊರೋನಾ ಸೋಂಕು ಕಂಡು ಬಂದಿದೆ. ಸೋ ನಾಗಮಂಗಲದಲ್ಲಿ 22, ಕೆಆರ್ಪೇಟೆನಲ್ಲೂ ಕೂಡ ಸಾಕಷ್ಟು ಪ್ರಕರಣಗಳು ಕಂಡುಬಂದಿದೆ. ಬೆಂಗಳೂರು ಬಿಟ್ರೆ ಈಗ ಎರಡನೇ ಸ್ಥಾನದಲ್ಲಿದೆ ಮಂಡ್ಯ. ಮಂಡ್ಯಕ್ಕೆ ಮುಂಬೈ ಟೆನ್ಷನ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ನಾಗಮಂಗಲದಲ್ಲಿ 22, ಕೆಆರ್ಪೇಟೆಯಲ್ಲಿ 95 ಕೇಸ್ಗಳು ಕಂಡುಬಂದಿದ್ದಾವೆ. ಬೆಂಗಳೂರು ಬಿಟ್ರೆ ಮಂಡ್ಯನೇ ಹೈಯೆಸ್ಟ್ ಕೇಸ್ಗಳು ಇರತಕ್ಕಂತದ್ದು.